ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಅತ್ತೆ ಮನೆಯಲ್ಲಿ ನಡೆದಿರೋಂಥ ಅಂದರೆ ನಮ್ಮ ಅತ್ತೆ ಊರಲ್ಲಿ ನಡೆದಿರೋಂಥ ಒಂದು ಜಾತ್ರಾ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. 3-4 ವರ್ಷಕ್ಕೊಂದ್ಸಲ ನಡೆಯುವಂಥ ಈ ಜಾತ್ರೆ, ನಾವು ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಅಲ್ಲಿ ಏನೇನು ನಡೀತು, ಹೇಗಾಯಿತು ಅಂತ ಎಲ್ಲ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾವು ಹೊರಟಿದ್ವಿ, ಈವ್ನಿಂಗ್ ಆಗಿತ್ತು ಆಲ್ರೆಡಿ ನಾವು ಹೊರಟಾಗ. ನೋಡಿ, ಇವಾಗ ಸಂಜೆ ಆಗಿದೆ, ಅವ್ರ ಮನೆ ತಲುಪಿದ್ವಿ. ನಾವು ಮನೆ ಹತ್ರ ಅಂದರೆ ಇಡೀ ಎಂಟೈರ್ ಅವ್ರ ಊರಿಂದ ದೇವಸ್ಥಾನದವ್ರಿಗೂ ಕೂಡ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಈಗ ನಾವು ಅವ್ರ ಮನೆಗೆ ಬಂದಿದ್ದೀವಿ. ಮನೆಯಲ್ಲಿ ಲೈಟಿಂಗ್ಸು ಮತ್ತು ಅವ್ರ ಮನೆ ಹತ್ರ ಎಕ್ಕದ ಗಿಡ ಮತ್ತು ನೋಡಿ ಮನೆ ಹತ್ರನೇ ಇದೆ, ಚೆನ್ನಾಗಿ ಬೆಳೆದಿದೆ ಒಂಥರ. ನೋಡಿ, ಲೈಟಿಂಗ್ಸ್ ಇದೆ. ಫ್ರೆಂಡ್ಸ್, ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬಿಡಿ. ತುಂಬ ಲೇಟಾಗಿ ಆಗ್ತಾ ಇದ್ದೀನಿ ವಿಡಿಯೋನ. ನೋಡಿ, ಇದೆ ನಮ್ಮ ಅತ್ತೆ ಮನೆ, ಅಂದರೆ ನಮ್ಮ ಮನೆಯವರ ಚಿಕ್ಕಮ್ಮನ ಮನೆ. ಅವ್ರ ಮನೇಲಿ ಜಾತ್ರೆ ಇತ್ತು, ನಾನು ಮತ್ತು ನಮ್ಮ ಅತ್ತೆ ಮಕ್ಕಳು ಎಲ್ಲ ಬಂದಿದ್ವಿ. ನೋಡಿ, ಚಿಂಟು ಟಿ ವಿ ನೋಡ್ತಾ ಇದ್ದಾರೆ ಆ ಮಕ್ಕಳು. ಇದೇ ಅವ್ರ ಮನೆ, ಸಿಂಪಲ್ಲಾಗಿ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ಪಾತ್ರೆಗಳೆಲ್ಲನು ತುಂಬ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ನೋಡಿ, ವಿಡಿಯೋನ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ವಿಡಿಯೋನ ನೋಡಿ, ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿತ್ತು ಜಾತ್ರೆ. ವಿಡಿಯೋನು ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಮನ್ವಿ ತಂಗೆ ಸನ್ಗ್ಲಾಸ್ ಹಾಕಿದ್ವಿ, ಯಾವ್ದಾರ ಕಾಣ್ತದ ನೋಡಿ. ಬುರುಡೆ ಮಾಡಿಸಿರೋದು ಕೂತ್ಕೊತ್ಕು. ನಾವು ಹೊರಟಾಗಲೇ ಈವ್ನಿಂಗ್ ಆಗಿತ್ತಲ್ವಾ, ಸೊ ತುಂಬಾ ಮಳೆ ಬರೋ ರೀತಿನಲ್ಲಿತ್ತು, ಚಳಿಯಾಗಿತ್ತು. ಅದಕ್ಕೇ ಸ್ವೆಟರ್ ಒಂದು ಸ್ವಲ್ಪ ದೊಡ್ಡದಾಗಿತ್ತು, ಯಾವುದು ಅವ್ರ ಅಕ್ಕಂದೆವು. ಅದನ್ನು ಹಾಕ್ಕೊಂಡು ಬಂದಿದ್ದೀನಿ. ನೋಡಿ, ಈ ಕಡೆ ರಶ್ಮಿ ಮತ್ತು ಅಂಬಿಕಾ. ನಾವು ಅಂಬಿಕಾ ಅವ್ರ ಮನೆಗೆ ಬಂದಿರೋದು, ಅಪ್ಪಿ ಮನೆಗೆ ಬಂದಿರೋದು ಇವತ್ತು. ರಶ್ಮಿ, ಈ ಕಡೆ ಅತ್ತೆ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು. ಅವರು ಕುಡಿಯೋದಕ್ಕೆ ಏನಾದರೂ ಕಾಫಿ ಸಿಗುತ್ತಾ ಅಂತ ಹೇಳಿ ಕೇಳ್ತಾಯಿದ್ರು. ಅದಕ್ಕೆ ಅತ್ತೆ ಕಾಫಿ ಇಡೋಣ ಅಂತ ಹೇಳಿಬಿಟ್ಟು, ನೋಡಿ ಇಲ್ಲಿ ಕಾಫಿ ಇಡ್ತಾ ಇದ್ದಾರೆ. ಒಂದು ಹಾಯ್ ಮಾಡಿ ಅಂತ ಹೇಳಿದೆ. ಹಾಯ್ ಮಾಡ್ತಾ ಇದ್ದಾರೆ. ಲೈಟಿಂಗ್ಸ್ ಎಲ್ಲ ಕಡಿಮೆ ಇರೋದ್ರಿಂದ ಬ್ರೈಟ್ನೆಸ್ಸು ಕೂಡ ಕಡಿಮೆ ಕಾಣ್ತಾ ಇದೆ. ನೋಡಿ, ಇವಾಗ ಕಾಫಿ ಟೈಮು, ಕಾಫಿ ತೊಗೊಂಬಂದಿದ್ದಾರೆ. ಮನ್ವಿ ತಂಗೆ ಹಾಲು ಕೊಟ್ಟಿದ್ದೀವಿ, ಹಾಲಲ್ಲಿ ಹೆಚ್ಕೊಂಡು ರಿಸ್ಕ್ನ ತಿಂತಾ ಇದ್ದಾಳೆ ಮನ್ವಿತ. Thank you.
ಈ ಜಾತ್ರೆ ಮೂರು ದಿನ ನಡೆಯುತ್ತಂತೆ. ಇದು ರಾತ್ರಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ, ದೇವರನ್ನ ಕೆರೆಯಿಂದ ಹೊರಡಿಸ್ತಾರಂತೆ, ಅದಕ್ಕೇ ರಾತ್ರಿ ಹೋಗ್ತಾ ಇದ್ವಿ. ರಾತ್ರಿ ಕೂಡ ಹೋಗಿ ಬಂದ್ವಿ ದೇವಸ್ಥಾನದ ಹತ್ರ. ಕಾಣಿಸ್ತಾ ಇವಾಗ ಇಲ್ವಾ ಅಲ್ಲಿ? ಇವಾಗ ದೇವ್ರ ಇಲ್ವಾ? ಇವಾಗ ಹೌದಾ? ಚಪ್ಪಲಿ ದೇವಸ್ಥಾನ ಎಲ್ಲ ನೋಡಿಕೊಂಡು ದೇವ್ರು ನೋಡಿಕೊಂಡು ಬಂದ್ವಿ. ಮಾರ್ನಿಂಗ್ ಬಿಬಿದು ಮಲ್ಗೆ ಎಲ್ಲ ಇದ್ದರು, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಕೌತಿ ಎಲ್ಲ ಅಂದರೆ ಹಾಸಿಗೆ ಎಲ್ಲ ತೆಗಿತಾ ಇದ್ದಾರೆ. ಏನು ನೋಡೋಣ?
ನೋಡಿ ನೋಡಿ ಈ ಹಬ್ಬಕ್ಕೆ ಕುರಿ ಕಡಿತಾರಂತೆ, ಅದಕ್ಕೆ ಎರಡು ಕುರಿನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ದೇವರಿಗೆ ಒಪ್ಪಿಸ್ಕೊಬರಕ್ಕೆ ತಗೊಂಡೋಗ್ತಾ ಇದ್ದಾರೆ. ಮಾರ್ನಿಂಗ್ ಎದ್ದಿದ್ದೀವಿ, ನೈಟ್ ಮಲಗಿದಾಗ 12 ಗಂಟೆ 1 ಗಂಟೆ ಆಗಿತ್ತು. ಸೊ ಬೆಳಗ್ಗೆ ಬೇಗ ಎದ್ವಿ ನೋಡಿ, ನಮ್ಮ ಕಣ್ಣೆಲ್ಲ ಯಾವ ಥರ ಊದ್ಕೊಂಡಂಗಾಗಿದೆ ನೋಡಿ. ನಾವು ಮನೆ ಯಾವ ಗಂಟೆ ಒಂದಂತೆ ಒಂದು ಇಲ್ಲಿಗೆ ಇಟ್ಕೊಂಡು ಹೋಗ್ತಾರಂತೆ. ಹೆಂಗ್ ಬಂದಿತ್ತು ನೋಡು, ನೋಡಿ ಹೆಂಗ್ ನಗಿತ್ತು. ದೇವಸ್ಥಾನಕ್ಕೆ ನೀನು ಹೋಯ್ತ್ಯಾ? ಹೋಗ್ಬರ ಕೂರಕ್ಕಾಗಲ್ಲ ಬಿಡು. ನೋಡಿ ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಕುರಿನ ಒಪ್ಪಿಸ್ಕೊಬಂದಿದ್ದಾರೆ. ಇವಾಗ ಮಟನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ನಾನು ಮನ್ವಿತ ಎಲ್ಲ ಹೊರಟು ರೆಡಿ ಆಗಿದ್ದೀವಿ. ಬೇಗನೆ ಕೆಲಸ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರು, ಹಾಗಾಗಿ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಬೇಗನೆ. ಎಲ್ಲರೂ ರೆಡಿ ಆಗಿದ್ದಾರಲ್ಲ, ಇವಾಗ ಇಲ್ಲೊಂದು ಸ್ವಲ್ಪ ಫೋಟೋಶೂಟ್ ನಡೀತಾ ಇದೆ ಅಂಬಿಕಂದು. ನೋಡಿ ಇವ್ರ ಮನೆಗೆ ಎಲ್ಲ ಬಂದಿರೋದು ಅಪ್ಪಿ, ಅಪ್ಪಿದು ಸ್ವಲ್ಪ ಫೋಟೋಶೂಟ್ ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಕಾಣ್ತಾಳು ಬಿಡತ್ತೆ ನಿಮ್ಮ ಮಗಳು ನಿನ್ನ ಮದುವೆ ಮಾಡಕ್ಕೆ. ಇನ್ನು ಇಟ್ಕೊಳ್ರಿ ಹಂಗೆ ಒಂದು ಸ್ಟಾಪ್. ಕಾಣಿಸ್ತಿದ್ಯಾ ಬಿಡು, ಅಲ್ಲಿಂದಾನೆ ಕಾಣಿಸ್ತಾ ಇದೆಯಾ? ನೀನು ಅಲ್ಲಿ ಕಾಣಿಸಕ್ಕಲ್ಲ ಬೆಳಕಿಗೆ. ಅಯ್ಯೋ ಹಾಯ್ ಮಾಡು ಅಪ್ಪಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗಲೇ ಮಾಡ್ತಿದ್ದೀರಾ ರಶ್ಮಿ? ಅಂಬಿಕಂಗೈಯಲ್ಲಿ ಇನ್ಸ್ಟಾಗ್ರಾಮ್ ಸರಿ ರೀಲ್ಸ್ ಮಾಡೋದಕ್ಕೆ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅನ್ನೋ ಟೆನ್ಷನ್. ದೇವಸ್ಥಾನದ ಹತ್ರ ಕಳಸ ಹೊತ್ಕೊಂಡು ಹೋಗ್ಬೇಕಲ್ವ, ಅದಕ್ಕೆ ಕಳಸನ ರೆಡಿ ಮಾಡಿದ್ದಾರೆ. ಈ ರೀತಿ ಇದೆ ನೋಡಿ ಕಳಸ, ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು. ಮತ್ತೆ ಈ ಕಡೆ ಅಡುಗೆ ತಯಾರಿ ನಡೀತಾ ಇದೆ. ಅಂಕನಾಯಕನಹಳ್ಳಿಯಿಂದನೇ ನಮ್ಮ ಅದಕ್ಕೆನ ನಮ್ಮೂರಿಗೆ ಮದುವೆ ಮಾಡ್ಕೊಂಡಿರೋದು ನಮ್ಮ ಅಣ್ಣನಿಗೆ. ಅವ್ರ ಮನೆಗೂ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಅವರು ನೈಟ್ ಬಂದಿದ್ರಂತೆ ನಮ್ಗೆ ಗೊತ್ತಿರಲಿಲ್ಲ, ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ.
ನೋಡಿ ನಮ್ಮ ಅತ್ತೆನ ತೋರಿಸ್ತೀನಿ ಅಲ್ಲಿ ಬಾಳೆಹಣ್ಣು ಮುರಿತಾ ಇದ್ದಾರಲ್ಲ ಅವರೇ ನಮ್ಮ ಅತ್ತೆ ಪುಷ್ಪಕ್ಕೆ. ನಾನು ಅವ್ರ ಮನೆ ಗ್ರೂಪ್ ರಿಶೀಟ್ ವಿಡಿಯೋನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಏನಾಯ್ತು, ಏನ್ ಮಾಡ್ತಿದ್ದೀವಿ, ಕೆಲ್ಸನ ನೋಡಿ. ಇವಾಗ ದೇವಸ್ಥಾನದಿಂದ ಮೆರವಣಿಗೆ ಶುರುವಾಗಿದೆ. ಇನ್ನೊಂದು ದೇವಸ್ಥಾನಕ್ಕೆ ಮೆರವಣಿಗೆ ಮುಖಾಂತರ ದೇವರನ್ನ ಕರ್ಕೊಂಡು ಅಂಡೆ ಅದ್ರ ಬೆಳ್ಳಿ ರಥದಲ್ಲಿ ದೇವ್ರನ್ನ ಕರ್ಕೊಂಡು ಅದ್ರ ಜೊತೆ ಕಳಸನ ಹಿಡ್ಕೊಂಡು ಹೊರಡ್ತಾರೆ. ನೋಡಿ, ಕಳಸನ ಹೊತ್ತು ರೆಡಿಯಾಗಿದ್ದಾಳೆ ಅಂಬಿಕಾ. ಕಡೆ ದೇವ್ರು ಕೂಡ ಬರ್ತಾ ಇದೆ. ಕಳಸ ಎಲ್ಲ ಮನೆ ಮನೆಯಲ್ಲೂ ಒಬ್ಬೊಬ್ಬರು ಕಳಸನ ಹೊತ್ಕೊಂಡು ಬರ್ತಾ ಇದ್ದಾರೆ. ಇದೇ ದೇವರು ಜಾತ್ರೆ ನಡೀತಾ ಇರೋದು ಊರಡಯ ಅಂತನಂತೆ ದೇವರ ಹೆಸರು. ಇದೇ ದೇವಸ್ಥಾನ ಆಯ್ತಾ.
ಅವ್ರಿಗೆ. ಅಪ್ಪ ನಾನೇ ಎದ್ರೋದಲ್ಲ. ಕುಂತಾವ್ರೆ ಕೊಂಡು ಕೊಂಡು ನೀರ್ ತಂಬಿಟ್ಟು ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಗೆ ಬಂದ್ವಿ. ತುಂಬ ಜನ ಲೇಡೀಸ್ ಕೂಡ ಬಂದಿದ್ರು, ಊಟ ಕೂಡ ರೆಡಿ ಆಯಿತು, ಕೆಲವರು ಊಟ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಊಟ ಮಾಡಿ ಹೊರಟ್ವಿ. ಫೈನಲಿ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಾಪ ಶೇರ್ ಮಾಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.